ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ನಾವು ಸಂಬಂಧಗಳನ್ನ ಬೆಸೆಯುತ್ತೇವೆ, ಮನಸ್ಸುಗಳನ್ನ ಕೂಡಿಸುತ್ತೇವೆ, ಪೋಷಕರ ಚಿಂತೆಗೆ ಸಮಾಧಾನ ಹೇಳುತ್ತೇವೆ. ದಂಪತಿ .com ಎಲ್ಲಾ ಸಮುದಾಯಗಳಿಗೋಸ್ಕರ. ಬೆಂಗಳೂರು, ಪುಣೆ ಹಾಗೂ ನಾಗ್ಪುರದ ನಂತರ ವಧುವರರ ಮಾಹಿತಿ ಕೇಂದ್ರ ದಂಪತಿ .com ಈಗ ನಿಮ್ಮ ಕಲಬುರಗಿ ನಗರದಲ್ಲಿ. ದಂಪತಿ .com ನಿಮ್ಮ ಜೀವನ ಸಂಗಾತಿಯ ಹುಡುಕಾಟ ಈಗ ತುಂಬಾ ಸುಲಭ. ಇಂದೇ ಭೇಟಿ ಕೊಡಿ ದಂಪತಿ .com ಕಚೇರಿಗೆ ಅಥವಾ ಲಾಗಾನ್ ಆಗಿ www.dampati.com ಗೆ. ದಂಪತಿ .com. ಡಿಜಿಟಲ್ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗೇಶ್ವರಿ. ಆರ್ಕದ ಮೊದಲಿಗೆ ಹೆಡ್ಲೈನ್ಸ್. ಇಂದು ತ್ಯಾಗ ಬಲಿದಾನಕ್ಕೆ ಸಂಕೇತವಾದ ಬಕ್ರೀದ್ ಹಬ್ಬ ಕಲಬುರಗಿ ನಗರದಾದ್ಯಂತ ಅದ್ಧೂರಿ ಆಚರಣೆ. ಕಲಬುರಗಿಯ ಶಹಬಜಾದ್ ಸುಲಭಲ್ ಮಠದಲ್ಲಿ ಶರಣ ದರ್ಶನ ಕಾರ್ಯಕ್ರಮ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಖಾಮ್ರುಲ್ ಇಸ್ಲಾಮರಿಂದ ಚಾಲನೆ. ವಿದ್ಯಾತ್ಮ ತೀರ್ಥರ ನೇತೃತ್ವದಲ್ಲಿ ಗೋಹತ್ಯೆ ನಿಷೇಧ ಕುರಿತು ಸಂವಾದ ಕಾರ್ಯಕ್ರಮ. ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸುವಂತೆ ಮಠಾಧೀಶರ ಆಗ್ರಹ. ವಿಕಾಸ ಅಕಾಡೆಮಿ ವತಿಯಿಂದ ತರಬೇತಿ ಕಾರ್ಯಾಗಾರ. ಇದೇ ತಿಂಗಳ 29ರಂದು 30 ದಿನಗಳ ಕಾರ್ಯಾಗಾರ ಪ್ರಾರಂಭ. ರಾಜ್ಯ ಸರ್ಕಾರದಿಂದ ಗೋಹತ್ಯೆ ಮತ್ತು ಗೋಮಾಂಸ ನಿಷೇಧಕ್ಕೆ ಆದೇಶ. ಸರ್ಕಾರದ ಆದೇಶಕ್ಕೆ ಸಿಪಿಐಎಂ ಪಕ್ಷದಿಂದ ತೀವ್ರ ಖಂಡನೆ. ಎಸ್ಸಿಜಿ ಫೌಂಡೇಶನ್ ವತಿಯಿಂದ 2 ತಿಂಗಳ ಉಚಿತ ತರಬೇತಿ. ಅಕ್ಟೋಬರ್ 1ರಿಂದ ಕಾರ್ಪೊರೇಟ್ ಇಂಗ್ಲಿಷ್ ಸ್ಪೀಕಿಂಗ್ ತರಬೇತಿಗೆ ಚಾಲನೆ. ಕೋಲಿ ಸಮಾಜದ ವತಿಯಿಂದ ಅಭಿನಂದನಾ ಸಮಾರಂಭ. ದಿನಾಂಕ 29ರಂದು ಜೇವರ್ಗಿಯಲ್ಲಿ ಆಯೋಜನೆ. ಇಂದು ವಿಶ್ವ ಔಷಧಿ ವ್ಯಾಪಾರಿಗಳ ದಿನ. ಆರೋಗ್ಯದ ಮೇಲೆ ಔಷಧಿ ವ್ಯಾಪಾರಿಗಳ ಸಕಾರಾತ್ಮಕ ಪರಿಣಾಮದ ಪ್ರಚಾರಕ್ಕಾಗಿ ಆಚರಣೆ. ಈಗ ಸುದ್ದಿ ಸಮಯದ ವಿವರ. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬದ ಅಂಗವಾಗಿ ಕಲಬುರಗಿ ನಗರದಾದ್ಯಂತ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಬಕ್ರೀದ್ ತ್ಯಾಗ ಬಲಿದಾನದ ಸಂಕೇತ. ಭಾರತವು ಸೇರಿದಂತೆ ವಿಶ್ವದಾದ್ಯಂತ ಮುಸ್ಲಿಂ ಬಾಂಧವರು ಈ ಹಬ್ಬವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ. ಪ್ರವಾದಿಗಳಲ್ಲೊಬ್ಬರಾದ ಪ್ರವಾದಿ ಇಬ್ರಾಹಿಮರು ತಮ್ಮ ಮಗನಾದ ಇಸ್ಮಾಯಿಲರನ್ನು ಸೃಷ್ಟಿಕರ್ತ ಅಲ್ಲಾಹನಿಗೆ ಬಲಿಕೊಡಲು ಮುಂದಾದ ದಿನವನ್ನು ಈದ್ ಉಲ್ ಅದಾ ಅರ್ಥಾತ್ ಬಕ್ರೀದ್ ಎನ್ನಲಾಗುತ್ತದೆ. ಧರ್ಮ ಪ್ರವಾದಿಗಳಾದ ಹಜರತ್ ಇಬ್ರಾಹಿಂ ಖಲೀಲುಲ್ಲಾಹರವರು ತಮ್ಮ ಮಗನ ಬಲಿದಾನ ಕೊಡಲು ಮುಂದಾದಾಗ ದೇವದೂತ ಜಿಬ್ರಾಯಿಲ್ ಪ್ರತ್ಯಕ್ಷವಾಗಿ ಮಗನ ಬದಲಾಗಿ ಒಂದು ಕುರಿಯನ್ನ ಬಲಿಕೊಡುವಂತೆ ಆಜ್ಞಾಪಿಸುತ್ತಾನೆ.
ಈ ಕಾರಣದಿಂದ ಇಂದಿನವರೆಗೂ ಕುರಿಯನ್ನು ಬಲಿಕೊಡಲಾಗುತ್ತದೆ. ಬಕ್ರೀದ್ ಅಂಗವಾಗಿ ಕಲಬುರಗಿಯ ಡಬರಾಬಾದ್ ಕ್ರಾಸ್ ಹತ್ತಿರದ ಜಿಲಾನಾಬಾದ್ನಲ್ಲಿನ ಈದ್ಗಾ ಮೈದಾನದಲ್ಲಿ ಸಾವಿರಾರು ಜನ ಮುಸ್ಲಿಂ ಬಾಂಧವರು ನಮಾಜ್ನಲ್ಲಿ ಪಾಲ್ಗೊಂಡಿದ್ದರು. ಬಕ್ರೀದ್ ಹಬ್ಬದಲ್ಲಿ ನಮಾಜ್ನಿಂದ ಮನೆಗಳಿಗೆ ಮರಳಿದಾಗ ಸಹೋದರಿಯರು ಸುಣ್ಣ ಮಿಶ್ರಿತ ಅರಿಶಿನದ ನೀರಿನ ಪಾತ್ರೆಗಳನ್ನು ಕೈಯಲ್ಲಿ ಹಿಡಿದು ಬಾಗಿಲ ಬಳಿಯೇ ಕಾದು ನಿಂತಿರುತ್ತಾರೆ. ದೃಷ್ಟಿ ತೆಗೆಯುವ ನೆಪದಲ್ಲಿ ಹಬ್ಬದ ಈದಿ ಅಂದರೆ ಇನಾಮ್ ವಸೂಲು ಮಾಡಲಾಗುತ್ತದೆ. ಪ್ರಾರ್ಥನೆಯಿಂದ ಹಿಂತಿರುಗಿದ ನಂತರ ಕಿರಿಯರು ತಮ್ಮ ತಂದೆ ತಾಯಿ ಅಣ್ಣ ತಮ್ಮಂದಿರು ಸೇರಿದಂತೆ ಹಿರಿಯರ ಪಾದಗಳನ್ನು ಮುಟ್ಟಿ ನಮಸ್ಕರಿಸುವ ಸಂಪ್ರದಾಯವಿದೆ. ಅದೇ ರೀತಿ ಏಷ್ಯಾದಲ್ಲೇ ಅತಿದೊಡ್ಡ ಛಾವಣಿ ಹೊಂದಿದೆ ಎನ್ನುವ ಹೆಗ್ಗಳಿಕೆಯನ್ನ ಪಡೆದ ಕಲಬುರಗಿ ಕೋಟೆಯೊಳಗಿರುವ ಜಾಮಾ ಮಸೀದಿಯಲ್ಲೂ ಸಹ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಸುಲಫಲ ಮಠದಲ್ಲಿ ಶರಣರ ದರ್ಶನ ಪ್ರವಚನ ಕಾರ್ಯಕ್ರಮ ಜರುಗಿತು. ಕಲಬುರಗಿಯ ಶಹಾಬಜಾರ್ ಸುಲಭಲ ಮಠದಲ್ಲಿ ಲಿಂಗೈಕ್ಯ ಶ್ರೀ ಚನ್ನವೀರ ಶಿವಯೋಗಿಗಳ 60ನೆಯ ಪುಣ್ಯಸ್ಮರಣೆಯ ಅಂಗವಾಗಿ ಲಿಂಗೈಕ್ಯ ಮಲ್ಲಿಕಾರ್ಜುನ್ ಎಸ್ ಅಂಬರೇಗೌಡರವರ ವೇದಿಕೆಯಿಂದ ಶರಣ ದರ್ಶನ ಪ್ರವಚನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಮೊದಲಿಗೆ ಗಣೇಶ ವಿಸರ್ಜನೆಯ ವೇಳೆ ಸಾವನ್ನಪ್ಪಿದ ಮಲ್ಲಿಕಾರ್ಜುನ ಅಂಬರೇಗೌಡರಿಗಾಗಿ 2 ನಿಮಿಷ ಮೌನಾಚರಣೆ ಆಚರಿಸುವ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ನಾವು ಬೆಂಗಳೂರಿನಲ್ಲಿ ನನಗೆ ಮೆಸೇಜ್ ಬಂತು, 5 ದಿವಸ ಗಣೇಶ್ ವಿಸರ್ಜನ ಕಾರ್ಯದಲ್ಲಿ ಮಲ್ಲಿಕಾರ್ಜುನ್ ಅಂಬರೇಗೌಡರ ಧ್ಯಾನ ಆಗಿದೆ. ನನಗೆ ಬಹಳ ಶಾಕ್ ಆಯಿತು, ಯಾಕೆಂದರೆ ನಾನು 3 ತಿಂಗಳ ಮುಂಚೆ ಅವರು ಮ್ಯಾರೇಜ್ ಅಟೆಂಡ್ ಮಾಡಿದ್ದೀವಿ, ಮತ್ತೆ ಅವರ ಎಂಗೇಜ್ಮೆಂಟಲ್ಲಿ ನಾವು ಹೋಗಿ ಅವರಿಗೆ ಶುಭಾಶಯ ಹೇಳಿದ್ದಾರೆ ಮ್ಯಾರೇಜ್ ಸಂಬಂಧ. ಆಮೇಲೆ ನಾವು SPಗಳಿಗೆ ಫೋನ್ ಮಾಡಿ ನನಗೆ ಗೊತ್ತಾಗಿದೆ ನಮ್ಮ ಸುಪ್ರೀಂ ಕೋರ್ಟ್ ಸ್ವಾಮೀಜಿ ಅಲ್ಲಿ ಹೋಗಿ ರಾತ್ರಿ 4 ಗಂಟೆಯಿಂದ ಅಲ್ಲಿ ಇದ್ದಾರೆ. ಸಾಕಷ್ಟು ಶ್ರೀಗಳು ಜನಪರ ಕೆಲಸಗಳಿಗೆ ಶ್ರೀಗಳು ಅಂತಂದ್ರೆ ಇವತ್ತು ಬರೀ ಆಶೀರ್ವಚನ ನೀಡೋದಷ್ಟೇ ಅಲ್ಲ, ಜನಪರ ಕೆಲಸಗಳಲ್ಲಿಯೂ ಕೂಡ ಭಾಗಿಯಾಗಿ ತಮ್ಮತನವನ್ನು ಮೆರೆದಂತವರು ನಮ್ಮ ಸಾರಾಗದ ಶ್ರೀಗಳು. ನಿಜಕ್ಕೂ ಅವ್ರು ಮಾಡ್ತಕ್ಕಂತ ಕೆಲಸ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಯಾವ ಭಕ್ತರ ಬಗ್ಗೆ ಕಳಕಳಿಯನ್ನ ಇವತ್ತು ನನ್ನ ಮಠದ ಆಸ್ತಿನೇ ನನ್ನ ಭಕ್ತರನ್ನುವ ರೀತಿಯಲ್ಲಿ ಭಕ್ತರಿಗಾಗಿ ತಮ್ಮ ಪ್ರಾಣವನ್ನ ಕೊಡ್ಲಿಕ್ಕೆ ಸಿದ್ಧವಾಗಿರುವಂತ ಪರಮ ಪೂಜ್ಯ ಜಗದ್ಗುರು ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಸಿಕ್ಕಿದ್ದು ನಮ್ ನಿಮ್ಮೆಲ್ಲರ ಒಂದು ಸೌಭಾಗ್ಯ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ನಂತರ ಈ ಕಾರ್ಯಕ್ರಮವನ್ನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಖಮ್ರುಲ್ ಇಸ್ಲಾಂ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿ ಗಣ್ಯರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸುಲಫಲ ಮಠ ಹಾಗೂ ಶ್ರೀಶೈಲ ಸಾರಂಗಧರ ದೇಶಿಕೇಂದ್ರ ಜಗದ್ಗುರುಗಳು, ಚೌದಾಪುರಿ ಮಠದ ಶ್ರೀಗಳು, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಖಮ್ರುಲ್ ಇಸ್ಲಾಂ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಕಾಂಗ್ರೆಸ್ ಮುಖಂಡ ಅರುಣಕುಮಾರ್ ಪಾಟೀಲ್, ಕೋಲಿ ಸಮಾಜದ ಮುಖಂಡ ತಿಪ್ಪಣ್ಣಪ್ಪ ಕಮಕ್ನೂರ್ ಸೇರಿದಂತೆ 100+ ಮಹಿಳೆಯರು ಉಪಸ್ಥಿತರಿದ್ದರು. ಕಲಬುರಗಿಯಲ್ಲಿ ವಿದ್ಯಾತ್ಮ ತೀರ್ಥರ ನೇತೃತ್ವದಲ್ಲಿ ಗೋಹತ್ಯೆ ನಿಷೇಧ ಕುರಿತು ಸಂವಾದ ಕಾರ್ಯಕ್ರಮ ಜರುಗಿತು. ಶ್ರೀ
ಶ್ರೀ 108 ಶ್ರೀ ವಿದ್ಯಾತ್ಮತೀರ್ಥ ಶ್ರೀಪಾದಂಗಳವರ 12ನೆಯ ಚಾತುರ್ಮಾಸ ಕಾರ್ಯಕ್ರಮ 2015 ಕಲಬುರಗಿಯ ಜೇವರ್ಗಿ ಕಾಲೋನಿಯ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಜರುಗಿತು. ಇದೇ ವೇಳೆ ಗೋ ಸಂರಕ್ಷಣಾ ಟ್ರಸ್ಟ್ ಆಯೋಜಿಸಿದ್ದ ಗೋ ಸಂರಕ್ಷಣೆ ಇಂದಿನ ಅಗತ್ಯ ಕುರಿತು ಸಂವಾದದಲ್ಲಿ ಗೋವನ್ನು ರಾಷ್ಟೀಯ ಪ್ರಾಣಿಯನ್ನಾಗಿ ಘೋಷಿಸಬೇಕು ಮತ್ತು ರಾಜ್ಯದಲ್ಲಿ ಗೋಹತ್ಯೆ ನಿಷೇಧಿಸುವಂತೆ ಸ್ವಾಮೀಜಿಗಳು ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಶಿವಾಚಾರ್ಯ ಸಂಘದ ಅಧ್ಯಕ್ಷ ಶ್ರೀನಿವಾಸ ಸರಡ್ಗಿಯ ಶ್ರೀ ರೇವಣಸಿದ್ದ ಶಿವಾಚಾರ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಭಾರತೀಯ ಸನಾತನ ಸಂಸ್ಕೃತಿಯನ್ನು ಮತ್ತೊಮ್ಮೆ ವಿಶ್ವಕ್ಕೆ ಪರಿಚಯಿಸಬೇಕು. ಹಿಂದೂ ಧರ್ಮದ ಪರಂಪರೆಗೆ ಎಲ್ಲೂ ಧಕ್ಕೆ ಬರದ ರೀತಿಯಲ್ಲಿ, ಯಾರೋ ಬಯಲಿನಲ್ಲಿ ಮಾತನಾಡದ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು, ಆಚಾರವನ್ನ, ವಿಚಾರವನ್ನ ಪ್ರಚಾರ ಮಾಡುವ ಮೂಲಕ ನಾವು ಇಲ್ಲಿ ಮತ್ತೊಮ್ಮೆ ಭವ್ಯ ಭಾರತದ ಕನಸನ್ನು ನನಸು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ಕಲಬುರಗಿ ಜಿಲ್ಲಾ ಗೋ ಸಂರಕ್ಷಣಾ ಟ್ರಸ್ಟ್ನ ಪ್ರಾರಂಭಿಸಿದೆ. ತನ್ನೆಲ್ಲರನ್ನೇ ಕೈಗೊಂಡು ಪ್ರಾರ್ಥಿಸ್ ಕೊಡ್ತೇವೆ. ಇನ್ನು 4 ವರ್ಷ ಕಳೆದರೆ ದೇಶಿ ಗೋಧನೆಗಳು ಸಿಗೋದು ಬಹಳ ಅಪರೂಪ. ಯಾವ ಪ್ರಚಾರಕ್ಕಾಗಿ, ವೈಯಕ್ತಿಕ ಲಾಭಕ್ಕಾಗಿ ಅಥವಾ ಇನ್ಯಾವ ದೂರದೃಷ್ಟಿಯ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಈ ಟ್ರಸ್ಟ್ ಸ್ಥಾಪನೆ ಮಾಡಿದ ರಾಯರ ಸನ್ನಿಧಿಯಲ್ಲಿ ನಿಂತು ಆತ್ಮ ಸಾಕ್ಷಿ ಮುಟ್ಟಿ ಹೇಳ್ತೇವೆ. ಕಾರ್ಯಕ್ರಮದಲ್ಲಿ ವೆಂಕಟನೂರಿನ ಶ್ರೀ ಸಿದ್ದರೇಣುಕ ಶ್ರೀಗಳು, ಪರಶುಮಠದ ಶ್ರೀ ಅಭಿನವ ಚೆನ್ನಮಲ್ಲ ಶ್ರೀಗಳು, ಸ್ಟೇಷನ್ ಬಬ್ಲಾದನ ರೇವಣಸಿದ್ದ ಶ್ರೀಗಳು, ಪಂಡಿತ್ ಶ್ರೀನಿವಾಸಾಚಾರ್ಯ ಪದಕಿ, ನವಲಿ ಕೃಷ್ಣಾಚಾರ್ಯ, ರಾಜಶ್ರೀ ದೇಶ್ಮುಖ್, ಗುರುರಾಜ್ ಕುಲಕರ್ಣಿ, ಸರಸುಜಾ ರಾಜನ್, ರವಿ ಲಾತೂರ್, ಸಮೀರ್ ದೇಶಪಾಂಡೆ, ಎಂಎಸ್ ಪಾಟೀಲ್ ನರಿಬೋಳ್ ಹಾಗೂ ಪ್ರಗತಿಪರ ರೈತ ಆದಿನಾಥ್ ಹೀರಾ ಉಪಸ್ಥಿತರಿದ್ದರು. ಇದೇ ತಿಂಗಳ 29ರಂದು ವಿಕಾಸ ಅಕಾಡೆಮಿಯ ವತಿಯಿಂದ 30 ದಿನಗಳ ತರಬೇತಿ ಕಾರ್ಯಾಗಾರವನ್ನು ಪ್ರಾರಂಭಿಸಲಾಗುತ್ತಿದೆ. ವಿಕಾಸ್ ಅಕಾಡೆಮಿ ತನ್ನ ಉದ್ದೇಶಿತ ಕಾರ್ಯಗಳಲ್ಲಿ ಒಂದಾದ ಹೈದರಾಬಾದ್ ಕರ್ನಾಟಕದ ಕೇಂದ್ರ ಬಿಂದುವಾದ ಕಲಬುರಗಿ ನಗರದ ನಿರುದ್ಯೋಗಿ ಪದವೀಧರರಿಗಾಗಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ಅನ್ವಯ 30 ದಿನಗಳ ಕಾರ್ಯಾಗಾರವನ್ನು ಇದೇ ತಿಂಗಳ 29ರಂದು ಪ್ರಾರಂಭಿಸುತ್ತಿದೆ. ಈ ತರಬೇತಿಯನ್ನು ಇನ್ಫೋಸಿಸ್ ಸಂಸ್ಥೆಯ ನುರಿತ ಸಂಪನ್ಮೂಲ ವ್ಯಕ್ತಿಗಳು ನಡೆಸಿಕೊಡಲಿದ್ದಾರೆ. 6 ತಿಂಗಳಿಂದ ಕಲಬುರಗಿ ನಗರದಲ್ಲಿ ಈ ರೀತಿಯ 2 ತರಬೇತಿ ಶಿಬಿರಗಳನ್ನು ಈಗಾಗಲೇ ನಡೆಸಿದೆ. ಇದು 3ನೇ ತರಬೇತಿ ಶಿಬಿರ. ಏನಾಗ್ತಾ ಇದೆ ಅಂತಂದರೆ, ನಮ್ಮ ಭಾಗದ ಪದವೀಧರರು ತಮ್ಮ ಎಜುಕೇಷನ್ ಮುಗಿಸ್ಕೊಂಡು ದೊಡ್ಡ ದೊಡ್ಡ ನಗರಗಳಿಗೆ ಉದ್ಯೋಗವನ್ನು ಅರಸಿ ಹೋಗಿದಾಗ ಅಲ್ಲಿ ಸಂದರ್ಶನದ ವೇಳೆಯಲ್ಲಿ ವಿಫಲರಾಗ್ತಾ ಇದ್ದಾರೆ. ಯಾಕೆ ವಿಫಲರಾಗ್ತಾ ಇದ್ದಾರೆ ಅಂತಂದರೆ, ಅವರಲ್ಲಿ ಈ ಸಾಫ್ಟ್ ಸ್ಕಿಲ್ಸ್, ಈ ವೃತ್ತಿ ಕೌಶಲ್ಯಗಳ ಕೊರತೆಯಿಂದ ವಿಫಲರಾಗ್ತಾ ಇದ್ದಾರೆ. ಇಲ್ಲೆಲ್ಲ ಏನು ಮಾಡ್ತಾರೆ ಅಂತಂದರೆ, ಒಳ್ಳೆಯ ನಂಬರ್ಸ್, ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡು ಪದವಿಯನ್ನು ಕಂಪ್ಲೀಟ್ ಮಾಡ್ತಾರೆ. ತಮ್ಮ ಬಂಧು ಬಾಂಧವರಲ್ಲಿ ಸ್ವೀಟ್ ಎಲ್ಲ ಹಂಚಿರ್ತಾರೆ. ತಮ್ಮ ತಂದೆ ತಾಯಿಯರ ಗೌರವವನ್ನು ಇನ್ನೂ ಹೆಚ್ಚು ಮಾಡಿರ್ತಾರೆ ಸಮಾಜದಲ್ಲಿ. ಆದರೆ ವಾಸ್ತವಿಕತೆಯಲ್ಲಿ ಹೋದಾಗ ಕಾರ್ಪೊರೇಟ್ ಕಲ್ಚರ್ ಸ್ವಲ್ಪ ಬೇರೆ ಇರುತ್ತೆ. ಅಲ್ಲಿ ಸಂವಹನ ಕ್ರಿಯೆಯನ್ನು ಮತ್ತು ಈ ಅನಲಿಟಿಕಲ್ ಥಿಂಕಿಂಗ್, ಲಾಜಿಕಲ್ ರೀಸನಿಂಗ್, ಈ ರೀತಿಯ ಕೌಶಲ್ಯಗಳ ಆಧಾರದ ಮೇಲೆ ಮಾತ್ರ ಅವರಿಗೆ ಉದ್ಯೋಗವನ್ನು ಕೊಡ್ತಾರೆ. ಈ ಕೌಶಲ್ಯಗಳ ಕೊರತೆ ಇರೋದರಿಂದ ನಮ್ಮ ಮಕ್ಕಳು ಅಲ್ಲಿ ವಿಫಲರಾಗ್ತಾ ಇದ್ದಾರೆ. ವಿಫಲರಾದಾಗ ಏನಾಗ್ತಾ ಇದೆ ಅಂತಂದರೆ, ಸುಮಾರು ಒಂದು 5-6 ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ಮೇಲೆ, 5-6 ಕಂಪ್ನಿಗಳ ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ಮೇಲೆ ಅಲ್ಲಿ ಅವರಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಬರ್ತಾ ಇದೆ. ಆ ಇಂಟರ್ವ್ಯೂ ಅಟೆಂಡ್ ಮಾಡಿ ಹೊರಗಡೆ ಬಂದಾಗ ಈ ರೀತಿ ಟ್ರೈನಿಂಗ್ ಕೊಡ್ತೀವಿ, ಆ ರೀತಿ ಟ್ರೈನಿಂಗ್ ಕೊಡ್ತೀವಿ ಅಂತ ಸಾಕಷ್ಟು ಸಂಘ ಸಂಸ್ಥೆಗಳು ಅವರನ್ನು ತಮ್ಮ ಬೆಲೆಗೆ ಕೆಡವಿಕೊಳ್ತಾರೆ. ಅವರು ಸುಮಾರು 20-25,000 ರೂಪಾಯಿ ಚಾರ್ಜ್ ಮಾಡಿ ಇನ್ನೊಂದು 3-4 ತಿಂಗಳು ಅಲ್ಲೇ ಇರೋ ಥರ ಮಾಡಿ ಅವ್ರು ವಾಪಸ್ ಬರೋ ಹಾಗೂ ಇಲ್ಲ, ಯಾಕೆಂದರೆ ಇಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿರ್ತಾರೆ. ಆದ್ದರಿಂದ ಅವ್ರು ಏನಾಗ್ತಾ ಇದೆ ಅಂತಂದರೆ, ಸುಮಾರು 1-1.5 ವರ್ಷದವರೆಗೆ ಉದ್ಯೋಗವಿಲ್ಲದೆಯೇ ಮಹಾನಗರಗಳಲ್ಲಿ ಕಷ್ಟಪಡುತ್ತಾ ತುಂಬ
ಒಂದು ರೀತಿಯ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಆದ್ದರಿಂದ ಈ ಕೌಶಲ್ಯಗಳನ್ನು ನಮ್ಮ ಮಕ್ಕಳಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಈ ನಿಟ್ಟಿನಲ್ಲಿ ನಾವು ವಿಕಾಸ್ ಅಕಾಡೆಮಿ ಮುಂದೆ ಹೋಗಿ ಇನ್ಫೋಸಿಸ್ ಸಂಸ್ಥೆ ದೇಶಾದ್ಯಂತ ಇಂಥ ಶಿಬಿರಗಳನ್ನು ನಡೆಸ್ತಿದೆ. ಆದ್ದರಿಂದ ಇನ್ಫೋಸಿಸ್ ಸಂಸ್ಥೆಯವರಿಗೆ ಕೇಳಿಕೊಂಡಾಗ ಅವರು ತುಂಬ ಪಾಸಿಟಿವ್ ಆಗಿ ರಿಪ್ಲೈ ಮಾಡಿ, ಸರಿ ತಾವು ಸ್ಥಳಾವಕಾಶವನ್ನು ಮಾಡಿಕೊಟ್ರೆ ನಾವು ನಡೆಸ್ತೀವಿ ಅಂತ ಹೇಳಿ ಈಗ ಆಲ್ರೆಡಿ ಎರಡು ಬ್ಯಾಚ್ಗಳು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಇದು ಮೂರನೇ ಬ್ಯಾಚ್. ಈ ಮೂರನೇ ಬ್ಯಾಚಲ್ಲಿ ಕೂಡ ಸುಮಾರು 22 ಮಕ್ಕಳು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ. ಒಂದು ಬ್ಯಾಚ್ನಲ್ಲಿ 50 ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ. ಇದು ಕಂಪ್ಲೀಟ್ ಒನ್ ತಿಂಗಳು ಅಂದರೆ 30 ದಿವಸದ ಕಾರ್ಯಾಗಾರ ಇರುತ್ತೆ. ಈ 30 ದಿವಸದಲ್ಲಿ ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸು, ರೀಸನಿಂಗ್ ಸ್ಕಿಲ್ಸು, ಆಮೇಲೆ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸು, ಗ್ರೂಪ್ ಡಿಸ್ಕಷನ್ನಲ್ಲಿ ಯಾವ ರೀತಿ ಭಾಗಿಯಾಗಬೇಕು ಅಂತನ್ನೋದ್ರ ಬಗ್ಗೆ ತರಬೇತಿ ಕೊಟ್ಟು ಬೆಳಗ್ಗೆ 9 ಸಾಯಂಕಾಲ 5 ಗಂಟೆವರೆಗೆ ಕಾರ್ಪೊರೇಟ್ ಕಲ್ಚರ್ ಅಂದರೆ ವರ್ಕಿಂಗ್ ಅವರ್ಸ್ ಹ್ಯಾಬಿಟ್ ಕೂಡ ಅವರಿಗೆ ಬೀಳೋ ಥರ ಮಾಡಿ ಉದ್ಯೋಗಕ್ಕೆ ಕಂಪ್ಲೀಟ್ ಅಣಿಯಾಗುವಂತೆ ಈ ತರಬೇತಿಯನ್ನು ಕೊಡ್ತಾರೆ. ಈ ತರಬೇತಿಯ ಸಮಯದಲ್ಲಿ ಉಚಿತ ತರಬೇತಿ ಪಠ್ಯ ಸಲಕರಣೆಗಳನ್ನು ಇನ್ಫೋಸಿಸ್ ಸಂಸ್ಥೆಯೇ ಪೂರೈಸಲಿದೆ. ತರಬೇತಿ ಮುಗಿದ ನಂತರ ಇನ್ಫೋಸಿಸ್ ಸಂಸ್ಥೆಯ ಪ್ರಮಾಣ ಪತ್ರವನ್ನು ಕೂಡ ನೀಡಲಾಗುತ್ತದೆ ಎಂದು ಈ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ವಿಕಾಸ್ ಅಕಾಡೆಮಿಯ ವಿಶ್ವಸ್ಥರಾದ ಮಾರ್ತಾಂಡ ಶಾಸ್ತ್ರಿ ಹಾಗೂ ತರಬೇತಿ ವಿಭಾಗದ ಮುಖ್ಯಸ್ಥ ಶೇಷಾದ್ರಿ ಕುಲಕರ್ಣಿ ಸೇರಿದಂತೆ ಇತರರಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ಆದ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರೆಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ನಾವು ಸಂಬಂಧಗಳನ್ನ ಬೆಸೆಯುತ್ತೇವೆ, ಮನಸ್ಸುಗಳನ್ನ ಕೂಡಿಸುತ್ತೇವೆ, ಪೋಷಕರ ಚಿಂತೆಗೆ ಸಮಾಧಾನ ಹೇಳುತ್ತೇವೆ. ದಂಪತಿ .com ಎಲ್ಲಾ ಸಮುದಾಯಗಳಿಗೋಸ್ಕರ. ಬೆಂಗಳೂರು, ಪುಣೆ ಹಾಗೂ ನಾಗ್ಪುರದ ನಂತರ ವಧುವರರ ಮಾಹಿತಿ ಕೇಂದ್ರ ದಂಪತಿ .com ಈಗ ನಿಮ್ಮ ಕಲಬುರಗಿ ನಗರದಲ್ಲಿ. ದಂಪತಿ .com ನಿಮ್ಮ ಜೀವನ ಸಂಗಾತಿಯ ಹುಡುಕಾಟ ಈಗ ತುಂಬಾ ಸುಲಭ. ಇಂದೇ ಭೇಟಿ ಕೊಡಿ ದಂಪತಿ .com ಕಚೇರಿಗೆ ಅಥವಾ ಲಾಗಾನ್ ಆಗಿ www.dampati.com ಗೆ. ದಂಪತಿ .com. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬಕ್ರಿ ಈದ್ ಹಬ್ಬದ ಸಮಯದಲ್ಲಿ ಗೋಹತ್ಯೆ ಹಾಗೂ ಗೋಮಾಂಸವನ್ನು ನಿಷೇಧಿಸಿ ಹೊರಡಿಸಿದ ಆದೇಶಕ್ಕೆ ಸಿಪಿಐಎಂ ತೀವ್ರವಾಗಿ ಖಂಡಿಸಿದೆ. ಮುಸ್ಲಿಂ ಜನಾಂಗದವರ ಬಕ್ರೀದ್ ಹಬ್ಬದ ದಿನದಂದು ಅವರ ಭೋಜನದಲ್ಲಿ ಗೋಮಾಂಸವು ಒಂದು ಪ್ರಮುಖವಾದ ಅಂಶವಾಗಿದ್ದು ಗೋಮಾಂಸದ ಬಳಕೆ ಬಕ್ರೀದ್ ಹಬ್ಬದ ಒಂದು ಪವಿತ್ರ ಭಾಗವಾಗಿದೆ. ಕರ್ನಾಟಕ ಸರ್ಕಾರವು ಇಂದು ನಡೆಯುತ್ತಿರುವ ಬಕ್ರೀದ್ ಹಬ್ಬದ ಸಮಯದಲ್ಲಿ ಗೋಹತ್ಯೆ ಮತ್ತು ಗೋಮಾಂಸ ತಿನ್ನುವುದನ್ನು ನಿಷೇಧಿಸಿ ಹೊರಡಿಸಿದ ಆದೇಶಕ್ಕೆ ಸಿಪಿಐಎಂ ಪಕ್ಷ ತೀವ್ರವಾಗಿ ಖಂಡಿಸಿದೆ. ರಾಜ್ಯ ಸರ್ಕಾರ ಬಕ್ರೀದ್ ಹಬ್ಬದ ದಿನದಂದು ದನದ ಮಾಂಸ ತಿನ್ನಬಾರದೆಂದು, ದನದ ಮಾಂಸ ಬಳಸಬಾರದೆಂದು ಆದೇಶ ಹೊರಡಿಸಿದ್ದನ್ನು ನಾವು ಖಂಡಿಸ್ತೀವಿ. ಸಿಪಿಎಂ ಪಕ್ಷ ಖಂಡಿಸ್ತದೆ. ವಿಶೇಷವಾಗಿ ಕಾಂಗ್ರೆಸ್ನವರೇನಿದೆ ದ್ವಿಮುಖ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಒಂದು ಅದೇನೋ ಒಂದು ಉಗ್ರ ಹಿಂದುತ್ವ BJP ಅನುಸರಿಸಿದ್ರೆ ಇದು ಏನಿದೆ ಸೌಮ್ಯ ಹಿಂದುತ್ವ ಅನುಸರಿಸ್ತೀವಿ ಅನ್ನೋ ಹೆಕ್ಕದಲ್ಲಿ ಇವರು ಕೋಮುವಾದ ಅನುಸರಿಸೋದ್ರ ಮೂಲಕ ಅಲ್ಪಸಂಖ್ಯಾತರ, ದಲಿತರ ಆಹಾರದ ಹಕ್ಕನ್ನು ಕಸ್ಕೊಳ್ತಾ ಇದ್ದಾರೆ.
ಮನುಷ್ಯನ ಆಹಾರ ದಕ್ಕನ್ನು ಕಸ್ಕೊಳ್ಳೋದು ಸಂವಿಧಾನ ಬಾಹಿರ ಜೀವ ವಿರೋಧಿ. ಇಂಥ ಜೀವ ವಿರೋಧಿ ಸಿದ್ಧಾಂತನ ಪ್ರತಿಪಾದನೆ ಮಾಡಿಕೊಂಡು ಅಲ್ಪಸಂಖ್ಯಾತರಿಗೆ ದಿನವಾದಂಥ ಪವಿತ್ರ ದಿನವಾದಂಥ ಬಕ್ರೀದ್ ಹಬ್ಬ ದಿನದಂತೂ ಅವ್ರ ಹಬ್ಬದ ನೈವೇದ್ಯ ಕೊಡಬೇಕಾದಂಥ ದನದ ಮಾಂಸ ಇದೆ ಅದನ್ನೇ ಬಳಸಬೇಡಿ ಅಂತ ಸರ್ಕಾರಿ ಆದೇಶನ ಒಂದು ಕಡೆಗೆ ಹೊರಡಿಸಿ ಮತ್ತೊಂದು ಕಡೆಗೆ ಹಬ್ಬದ ಆಚರಣೆಗೆ ಅವ್ರ ಜೊತೆಗೆ ನಮಾಜ್ ಬೆಳಕ್ಕೆ ಮಂತ್ರಿಗಳೆಲ್ಲ ಹೋಗ್ತಾರೆ ಅಂದರೆ ಇದೊಂದು ಗೋಸಂಬಿತನ ದ್ವಿಮಕ ದೀತಿ. ಇದನ್ನೇ ಬಿಜೆಪಿನೂ ಕೂಡ ಒಂದು ಕೋಮುವಾದ ಅನುಸರಿಸೋದ್ರ ಮೂಲಕ ಅದನ್ನು ಸೆಕ್ಯುಲರ್ ನೀತಿಯಿಂದ ದೂರ ಸರಿದಿದೆ ಅಂತ ನಾವು ಆರೋಪಿಸ್ತೀವಿ. ಕೂಡಲೇ ಆದೇಶನ ಹಿಂದಕ್ಕೆ ತಗೊಳ್ಬೇಕಂತ ಒತ್ತಾಯ ಮಾಡಿ ಇವತ್ತನ್ನು CPM ಪಕ್ಷದ ನೇತೃತ್ವದಲ್ಲಿ ಆದೇಶನ ಸುಟ್ಟು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ನಾನು ಇಲ್ಲಿ ಹೇಳಕ್ಕೆ ಬಯಸ್ತೀನಿ. ಈ ಕುರಿತು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದಿನ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿ ಆದೇಶದ ಪ್ರತಿಯನ್ನ ಸುಡಲಾಯಿತು. ಈ ಸಂದರ್ಭದಲ್ಲಿ ರೈತ ಮುಖಂಡ ಮಾರುತಿ ಮಾನ್ಪಡೆ ಹಾಗೂ CPIM ಕಾರ್ಯದರ್ಶಿ ಶರಣಬಸಪ್ಪ ಮಂಶೆಟ್ಟಿ ಸೇರಿದಂತೆ ಇತರೆ ಹಲವರು ಭಾಗಿಯಾಗಿದ್ದರು. ಫೌಂಡೇಶನ್ ವತಿಯಿಂದ October 1-2 ತಿಂಗಳ ಕಾಲ ಉಚಿತ ಕಾರ್ಪೊರೇಟ್ ಇಂಗ್ಲಿಷ್ ಸ್ಪೀಕಿಂಗ್ ತರಬೇತಿ ನೀಡಲಾಗುತ್ತಿದೆ. ಹೈದರಾಬಾದ್ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಇಂಗ್ಲಿಷ್ ಮಾತನಾಡುವಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಈ ಸಮಸ್ಯೆಯನ್ನು ಮನಗಂಡು ಈ ಭಾಗದ ಕೆಲವೆಡೆ ಸಂಚರಿಸಿ ಇಂಗ್ಲಿಷ್ ಕಲಿಕೆ ಕಠಿಣವಾಗುತ್ತಿರುವುದಕ್ಕೆ ಮೂಲ ಕಾರಣಗಳೇನು ಎಂಬುದನ್ನು ವಿದ್ಯಾರ್ಥಿಗಳಿಂದ ಮಾಹಿತಿಯನ್ನು ಕಲೆ ಹಾಕಿ ನಗರದಲ್ಲಿ ಕಾರ್ಪೊರೇಟ್ ಇಂಗ್ಲಿಷ್ ಸ್ಪೀಕಿಂಗ್ ತರಬೇತಿ ನೀಡಲು SG ಫೌಂಡೇಶನ್ ಮುಂದಾಗಿದೆ. ಎಲ್ಲಾ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಇವತ್ತಿನ ದಿನ ನಾವು October 1-2 ಜಿಲ್ಲೆಯಲ್ಲಿ ಸುಮಾರು 2 ತಿಂಗಳವರೆಗೆ ಕಾರ್ಪೊರೇಟ್ ಇಂಗ್ಲಿಷ್ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೀವಿ ಸರ್. ಎಲ್ಲರೂ ಗ್ರಾಮರ್ ಸ್ಪೋಕನ್ ಇಂಗ್ಲಿಷ್ ಅಂತಂದ್ರೆ ಇಲ್ಲಿ ತನಕ ಮಾಡ್ಕೊತಾ ಬಂದಿದ್ದಾರೆ. ಬಟ್ ಇವತ್ತು ಕಾರ್ಪೊರೇಟ್ ಇಂಗ್ಲಿಷ್ ಅಂತಂದ್ರೆ ಏನಾಗ್ತದೆ, ಜಾಗತಿಕ ಯುಗದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಅತ್ಯುನ್ನತವಾಗಿ ಅತ್ಯಂತ ಅವಶ್ಯಕವಾದಂಥ ಒಂದು ಕಲೆ, ಮಾತಾಡುವಂಥ ಕಲೆ ಕಾರ್ಪೊರೇಟ್ ಇಂಗ್ಲಿಷ್ ಅಂತೇಳಿ ಬಂದಿರುತ್ತೆ ಸರ್. ಈ ಕಾರ್ಪೊರೇಟ್ ಇಂಗ್ಲಿಷ್ ಟ್ರೈನಿಂಗನ್ನು ನಾವು October 1-2 ಸ್ಟಾರ್ಟ್ ಮಾಡ್ತೀವಿ ಸರ್. ಇದಕ್ಕೆ ಮಿನಿಮಮ್ ಕನಿಷ್ಠ 18 ವರ್ಷ ವಯಸ್ಸಿನವರಾಗಿರ್ಬೇಕು. ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ಒಟ್ಟು 4 ಬ್ಯಾಚ್ಗಳ ವ್ಯವಸ್ಥೆ ಮಾಡಲಾಗಿದ್ದು ಪ್ರವೇಶ ಪಡೆಯಲು ಇಚ್ಛಿಸುವವರಿಗೆ ವಿದ್ಯಾರ್ಹತೆ ಕಡ್ಡಾಯವಾಗಿಲ್ಲ. ಆದರೆ ಕನಿಷ್ಠ 18 ವರ್ಷ ವಯಸ್ಸಿನವರಾಗಿದ್ದು ತರಬೇತಿಗೆ ಹಾಜರಾಗುವ ಮೊದಲೇ ತಮ್ಮ ಹೆಸರನ್ನು ನೋಂದಾಯಿಸಿ ಗುರುತಿನ ಚೀಟಿಯನ್ನು ಪಡೆದುಕೊಳ್ಳಬೇಕು. ಈ ಪತ್ರಿಕಾಗೋಷ್ಠಿಯಲ್ಲಿ SG ಫೌಂಡೇಶನ್ ಅಧ್ಯಕ್ಷ ಸಿದ್ದು ಗುತ್ತೆದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಮಾಜದ ವತಿಯಿಂದ ದಿನಾಂಕ 28-9-2015 ಜೀವರಿಗೆಯಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಕೋಲಿ ಸಮಾಜದ ನೂತನವಾಗಿ ಆಯ್ಕೆಯಾದ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರುಗಳಿಗೆ ಅಭಿನಂದನಾ ಸಮಾರಂಭವನ್ನು ದಿನಾಂಕ 28-9-2015 12:00 ಜೇವರ್ಗಿಯ ಬುಟ್ನಾಳ್ ರಸ್ತೆಯ ಸಜ್ಜನ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಕೋಲಿ ಸಮಾಜದ ನೂತನವಾಗಿ ಆಯ್ಕೆಯಾದ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರುಗಳಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಟೋಕ್ರೆ ಕೋಲಿ ಸಮಾಜದ ಅಧ್ಯಕ್ಷ ಬಸವ ಅರವಾಳ್ ಹಾಗೂ ಜೇವರ್ಗಿ ತಾಲೂಕು ಟೋಕ್ರೆ ಕೋಲಿ ಸಮಾಜದ ಅಧ್ಯಕ್ಷ ಶಿಶಣಪ್ಪ ಹೊನ್ನಾಳ್ ಜಂಟಿಯಾಗಿ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಹೈದರಾಬಾದ್ ಕರ್ನಾಟಕ ಕೋಲಿ ಸಮಾಜದ ಅಧ್ಯಕ್ಷ ಬಸವರಾಜ್ ಬೋದ್ನಾಳ್, ಬಿಜೆಪಿ ಮುಖಂಡ ಸಂತೋಷ್ ತಳವಾರ್, ಪ್ರಧಾನ ಕಾರ್ಯದರ್ಶಿ ರಾಮಲಿಂಗ್ ನಾಟಿಕಾರ್ ಹಾಗೂ ಜೇವರ್ಗಿ ತಾಲೂಕಾ ಅಧ್ಯಕ್ಷ ಶಿವಶರಣಪ್ಪ ಹೊನ್ನಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಂದು ವಿಶ್ವ ಔಷಧಿ ವ್ಯಾಪಾರಿಗಳ ದಿನ. ಈ ಕುರಿತು ಒಂದು ವರದಿ. ಇಂದು ವಿಶ್ವ ಔಷಧಿ ವ್ಯಾಪಾರಿಗಳ ದಿನ. 2009 ಟರ್ಕಿ ದೇಶದ ಇಸ್ತಾಂಬುಲ್ನಲ್ಲಿ ಟರ್ಕಿಷ್ ಫಾರ್ಮಸಿಸ್ಟ್ ಅಸೋಸಿಯೇಷನ್ ಪ್ರತಿ ವರ್ಷ September 25 ವಿಶ್ವ ಔಷಧಿ ವ್ಯಾಪಾರಿಗಳ ದಿನವನ್ನು ಆಚರಿಸುವಂತೆ ಸಲಹೆ ನೀಡಿತ್ತು. ಮೈ ಆರೋಗ್ಯ ರಕ್ಷಣಾ ಮಂಚ್ ಆರ್ಗನೈಸೇಷನ್ ಕಾ ಪ್ರೆಸಿಡೆಂಟ್ ಮೊಹಮ್ಮದ್ ಅತೀಕ್ ಖಾನ್ ಆನ್ ಬಿಹಾಫ್ ಆಫ್ ಆರೋಗ್ಯ ರಕ್ಷಣಾ ಮಂಚ್ ಐ ಆಮ್ ಹಿಯರ್ ಟು ಗಿವ್ ಎ ಮೆಸೇಜ್ ರಿಗಾರ್ಡಿಂಗ್ 25th September ವರ್ಲ್ಡ್ ಫಾರ್ಮಸಿಸ್ಟ್ ಡೇ. ಆ್ಯಸ್ ವಿ ಆಲ್ ಫಾರ್ಮಸಿಸ್ಟ್ ಆರ್ ಅವೇರ್
that 25th September has been declared by FPI, that is Federation of International Pharmaceutical, to celebrate this day as a World Pharmacist Day. So I wish all the pharmacists on this day that wishing you all the best for your future. This is the best World Pharmacist Day today we have celebrated, and I wish all should celebrate in this region. ಇವತ್ತು ಫಾರ್ಮಸಿಸ್ಟ್ ಅಂತಂದರೆ ಯಾರಿಗೂ ಗೊತ್ತಿಲ್ಲ. ಫಾರ್ಮಸಿಸ್ಟ್ ಖರೆ ನೋಡಿದ್ರೆ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಡಾಕ್ಟರು ಮತ್ತು ಪೇಷಂಟ್ ನಡು ಫಾರ್ಮಸಿಸ್ಟ್ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಹಳು ಮುಂಜಾನೆಯಿಂದ ಸಾಯಂಕಾಲ ತನಕ 24 hours ಫಾರ್ಮಸಿ ಶಾಪ್ಸ್ಗಳು ನಿಮಗೆ ಓಪನ್ ಇರುತ್ತದೆ. ಅದರಲ್ಲಿ 2 ಫಾರ್ಮಸಿಸ್ಟನ್ನು ಕೆಲಸ ಮಾಡುತ್ತಾರೆ. ಈ ಮುಖಾಂತರ ನಿಮಗೆ ಒಂದು ಸಣ್ಣ ರಿಕ್ವೆಸ್ಟ್ ಇದೆ. ಯಾವಾಗೂ ಯಾವ ಫಾರ್ಮಸಿಗೆ ಹೋದಾಗ ನೀವು ದಯಮಾಡಿ ಆ ಫಾರ್ಮಸಿ ಓನರ್ ಅಥವಾ ಫಾರ್ಮಸಿದಾಗ ಫಾರ್ಮಸಿಸ್ಟ್ ಯಾರಿದ್ದಾರಾ ಅಂತ ಪರಿಚಯ ಮಾಡಿಕೊಂಡು ತಮ್ಮ ಔಷಧಗಳನ್ನು ಅವ್ರ ಹತ್ರನೇ ತಗೋಬೇಕಾ ಅಂತ. ಯಾಕಂದರೆ ಇವತ್ತಿನ ಥೀಮ್ ಏನಿದೆ ಅಂತಂದ್ರೆ ಫಾರ್ಮಸಿಸ್ಟ್ ಶುಡ್ ಗಿವ್ ಮೆಡಿಸಿನ್ ಫ್ರಮ್ ಹ್ಯಾಂಡ್ ಟು ಹ್ಯಾಂಡ್ ಟು ದ ಪೇಷಂಟ್. ಇಟ್ ಮೀನ್ಸ್ ದಟ್ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಡ್ರಗ್ ಸಪ್ಲೈ ಚೇನ್ ಇನ್ ಫ್ರಮ್ ದ ಮ್ಯಾನುಫ್ಯಾಕ್ಚರಿಂಗ್ ಟು ದ ಆ್ಯಂಡ್ ಯೂಸ್ ಆಫ್ ದ ಪೇಷಂಟ್. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ಆಲ್ ದ ಡಾಕ್ಟರ್ಸ್ ಹೂ ಆರ್ ಡಯಾಗ್ನೈಸಿಂಗ್ ದ ಪೇಷಂಟ್ ಆ್ಯಂಡ್ ಗಿವಿಂಗ್ ದ ಬೆಸ್ಟ್ ಸರ್ವಿಸಸ್ ಟು ದ ಪೇಷಂಟ್ಸ್ ಆ್ಯಸ್ ಪರ್ ದೇರ್ ಆಯಿಲ್ಮೆಂಟ್ಸ್ ಟ್ರೀಟ್ಮೆಂಟ್ಸ್. ಸೊ ವಿ ಆರ್ ಹಿಯರ್ ಟು ಸರ್ವ್ ಯು ಡಾಕ್ಟರ್ಸ್. ಸೊ ಪ್ಲೀಸ್ ಡೂ ಕೋಆಪರೇಟ್ ಆ್ಯಂಡ್ ಡ್ಯೂ ರೆಕಗ್ನೈಸ್ ದ ಸರ್ವಿಸಸ್ ಆಫ್ ದಿ ಫಾರ್ಮಸಿಸ್ಟ್. ಒನ್ಸ್ ಅಗೇನ್ ಐ ವಿಶ್ ಫಾರ್ಮಸಿಸ್ಟ್ 25th ಸೆಪ್ಟೆಂಬರ್ ವರ್ಲ್ಡ್ ಫಾರ್ಮಸಿಸ್ಟ್ ಡೇ. ವಿಶಿಂಗ್ ಯು ಆಲ್ ದ ವೆರಿ ಸಕ್ಸಸ್ ಫಾರ್ ಕಮಿಂಗ್ ಫ್ಯೂಚರ್. ಅಂದಿನಿಂದ ಆರೋಗ್ಯದ ಮೇಲೆ ಔಷಧಿ ವ್ಯಾಪಾರಿಗಳ ಸಕಾರಾತ್ಮಕ ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿಶ್ವ ಔಷಧಿ ವ್ಯಾಪಾರಿಗಳ ದಿನವನ್ನ ಆಚರಿಸಲಾಗುತ್ತಿದೆ. ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಕಲಬುರಗಿಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಪುಲ್ ಬನ್ಸಲ್ ಹಾಗೂ ಡಿಡಿಪಿಐ ಕೋಬಾಳ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಇಂದು ತ್ಯಾಗ ಬಲಿದಾನಕ್ಕೆ ಸಂಕೇತವಾದ ಬಕ್ರೀದ್ ಹಬ್ಬ ಕಲಬುರಗಿ ನಗರದಲ್ಲಿದ್ದಂತ ಅದ್ಧೂರಿಯ ಆಚರಣೆ. ಕಲಬುರಗಿಯ ಶಹಾಬಜಾದ್ ಸುಲಭಲ್ ಮಠದಲ್ಲಿ ಶರಣ ದರ್ಶನ ಕಾರ್ಯಕ್ರಮ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಖಮ್ರುಲ್ ಇಸ್ಲಾಮರಿಂದ ಚಾಲನೆ. ನಿತ್ಯಾತ್ಮ ತೀರ್ಥರ ನೇತೃತ್ವದಲ್ಲಿ ಗೋಹತ್ಯೆ ನಿಷೇಧ ಕುರಿತು ಸಂವಾದ ಕಾರ್ಯಕ್ರಮ. ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸುವಂತೆ ಮಠಾಧೀಶರ ಆಗ್ರಹ. ವಿಕಾಸ ಅಕಾಡೆಮಿ ವತಿಯಿಂದ ತರಬೇತಿ ಕಾರ್ಯಾಗಾರ ಇದೇ ತಿಂಗಳ 29th ದಿನಗಳ ಕಾರ್ಯಾಗಾರ ಪ್ರಾರಂಭ. ರಾಜ್ಯ ಸರ್ಕಾರದಿಂದ ಗೋಹತ್ಯೆ ಮತ್ತು ಗೋಮಾಂಸ ನಿಷೇಧಕ್ಕೆ ಆದೇಶ. ಸರ್ಕಾರದ ಆದೇಶಕ್ಕೆ ಸಿಪಿಐಎಂ ಪಕ್ಷದಿಂದ ತೀವ್ರ ಖಂಡನೆ. ಎಸ್ಸಿಜಿ ಫೌಂಡೇಶನ್ ವತಿಯಿಂದ 2 ಉಚಿತ ತರಬೇತಿ. ಅಕ್ಟೋಬರ್ 1 ಕಾರ್ಪೊರೇಟ್ ಇಂಗ್ಲಿಷ್ ಸ್ಪೀಕಿಂಗ್ ತರಬೇತಿಗೆ ಚಾಲನೆ. ಕೋಳಿ ಸಮಾಜದ ವತಿಯಿಂದ ಅಭಿನಂದನಾ ಸಮಾರಂಭ ದಿನಾಂಕ 29th ಜೇವರ್ಗಿಯಲ್ಲಿ ಆಯೋಜನೆ. ಇಂದು ವಿಶ್ವ ಔಷಧಿ ವ್ಯಾಪಾರಿಗಳ ದಿನ. ಆರೋಗ್ಯದ ಮೇಲೆ ಔಷಧಿ ವ್ಯಾಪಾರಿಗಳ ಸಕಾರಾತ್ಮಕ ಪರಿಣಾಮದ ಪ್ರಚಾರಕ್ಕಾಗಿ ಆಚರಣೆ. ಇದಿಷ್ಟು ಇಹುದಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ಸುದ್ದಿ ಸಮಯ. ಈ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.
ನಾವು ಸಂಬಂಧಗಳನ್ನ ಬೆಸೆಯುತ್ತೇವೆ, ಮನಸ್ಸುಗಳನ್ನ ಕೂಡಿಸುತ್ತೇವೆ, ಪೋಷಕರ ಚಿಂತೆಗೆ ಸಮಾಧಾನ ಹೇಳುತ್ತೇವೆ. ದಂಪತಿ .com ಎಲ್ಲಾ ಸಮುದಾಯಗಳಿಗೋಸ್ಕರ. ಬೆಂಗಳೂರು, ಪುಣೆ ಹಾಗೂ ನಾಗ್ಪುರದ ನಂತರ ವಧುವರರ ಮಾಹಿತಿ ಕೇಂದ್ರ ದಂಪತಿ .com ಈಗ ನಿಮ್ಮ ಕಲಬುರಗಿ ನಗರದಲ್ಲಿ. ದಂಪತಿ .com ನಿಮ್ಮ ಜೀವನ ಸಂಗಾತಿಯ ಹುಡುಕಾಟ ಈಗ ತುಂಬಾ ಸುಲಭ. ಇಂದೇ ಭೇಟಿ ಕೊಡಿ ದಂಪತಿ .com ಕಚೇರಿಗೆ ಅಥವಾ ಲಾಗಾನ್ ಆಗಿ www.dampati.com ಗೆ. ದಂಪತಿ .com.